ಭಾನ್ ವಾರ ಶಿವಮೊಗ್ಗ ಹೋಗಿದೆ. ಕಾಂಗ್ರೆಸ್ ನವರು ದೊಡ್ಡ ಮೀಟಿಂಗ್ ಕರೆದಿದ್ರು, ಒಂದ್ ವಾಲ್ ಪೋಸ್ಟ್ ಇಲ್ಲ, ಮೈಕ್ ನಲ್ಲಿ ಕೂಗ್ಸಿಲ್ಲ, ಒಬ್ರಿಂದ ಒಬ್ರಿಗೆ ಬಾಯಿಂದ ಬಾಯಿಗೆ ಹರಡಿ ಸಂಜೆ ಹೋಗಿ ಇಡೀ ಮೈದಾನನೇ ತುಂಬ ಹೋಗಿತ್ತು. ಕಾಲ್ ಹಾಕೋಕ್ ಜಾಗ ಇರಲಿಲ್ಲ, ಇಡೀ ಶಿವಮೊಗ್ಗನೇ ಒಂದ್ ಕಡೆ ಸೇರ್ದ ಹಾಗಿತ್ತು. ಅಷ್ಟು ಜನ ವೇದಿಕೆ ಮೇಲೆ ದೊಡ್ಡ ದೊಡ್ಡವರೆಲ್ಲ ಕೂತಿದ್ರು. ಅದೇ ನಮ್ಮ ಸಂತರಮನೂರ್ ಕೃಷ್ಣಮೂರ್ತಿ ಗೊತ್ತಲ್ಲ ನಿಮ್ಗೆಲ್ಲ, ಅದೇ ಆ ಬೀದಿ ನಾಟಕದಲ್ಲಿ ಪಾರ್ಟ್ ಮಾಡ್ತಾನಲ್ಲ ಅವನ್ ತಾನೇ. ಅವನಲ್ಲಪ್ಪ ಕರ್ನಾಟಕದಲ್ಲಿ ಕೃಷ್ಣಮೂರ್ತಿ ಅದೇ ಹಾಡು ಹೇಳ್ತಾನಲ್ಲ. ಹಾ ಗೊತ್ತು ಗೊತ್ತು, ಅದೇ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತ ಹಾಡು ಹೇಳ್ತಾನಲ್ಲ ಅವನ್ ತಾನೆ. ಅವನೇ ಹೇಳಿ. ಹಾ ಪುರಣ್ಣ,
ಶಿವಮೊಗ್ಗಕ್ಕೆ ಹೋಗಿ ದಸ್ತಗಿರಿ ಆಗೋಣ. ಗುರಣ್ಣ ಕಚೇರಿಗೆ ಹೋಗಿ ಮುಖ್ಯ ಹಾಕೋಣ. ಹಾ ಗುರಣ್ಣ, ಮೈಲಾರ್ ಮಾದೇ ಕುಂತರ ತಾಲೂಕು ಕಚೇರಿಗೆ ಮುಖ್ಯ ಹಾಕಿ ಸರ್ಕಾರಿ ಖಜಾನೆ ನಾ ಹೊತ್ಕೊಂಡ್ ಬರೋಣ. ಆಗೋದ್ ಹೋಗೋದ್ ಹೇಳ್ರಿ, ಖಾಲಿ ಮಧ್ಯ ಸುಮ್ ಸುಮ್ನೆ. ಗುರಣ್ಣ, ಈ ಹುಚ್ಚುರಾಯ್ತನವ್ರ ಮಾತು ಕರೆ, ಇದಕ್ಕೆ ನೀನೇ ಒಂದ್ ದಾರಿ ತಪ್ಪಬೇಕು. ಸರಿ ಬನ್ನಿ ಕುತ್ಕೊಡಿ. ಬಂಧುಗಳೇ, ನಾವು ನಮ್ಮ ತೀರ್ಮಾನನ ತಿಳಿಸ್ತೀವಿ. ನಮ್ಮನ್ನ ನಾವು ಬೇಡ್ಕೊಳ್ಳೋಣ, ಬ್ರಿಟಿಷ್ ಆಡಳಿತನ ಮಾನ್ಯ ಮಾಡೋದೇ ಬೇಡ. ಗುರಣ್ಣ ಹೇಳ್ತಿರೋದು ಸರಿ ಅಂತ ಕಾಣಿಸುತ್ತೆ, ಆದ್ರೆ ಅದ್ಯಾಕೋ ಸ್ಪಷ್ಟ ಆಗ್ತಾ ಇಲ್ಲ. ಅದನ್ನ ನೀವೇ ಬಿಡಿಸಿ ಹೇಳಿ ಗುರಣ್ಣ. ಈಗ ನಮ್ಮನ್ನ ಆಡ್ತಿರೋರು ಯಾರಪ್ಪ? ಅವರು ಯಾವ ಪ್ರಭುತ್ವ ಒಪ್ಕೊಂಡಿದ್ದಾರೆ? ಅವ್ರನ್ನ ನಮ್ಮ ಊರ್ನ ಪ್ರತಿನಿಧಿಸೋರು ಯಾರು? ನಾವು ಕಂದಾಯ ಕೊಡೋ ಮೂಲಕ ಅವ್ರ ಆದೇಶಗಳನ್ನ ಪಾಲಿಸೋ ಮೂಲಕ ಬ್ರಿಟಿಷ್ ಆಡಳಿತನ ಒಪ್ಕೊಂಡಿದೀವಿ. ಇನ್ನೊಂದೆ ಇದ್ಯಾವುದನ್ನು ಮಾನ್ಯ ಮಾಡೋದೇ ಬೇಡ. ಹಾಗಾದ್ರೆ ನಾವೀಗ ಏನ್ ಮಾಡ್ಬೇಕು? ಸರ್ಕಾರಕ್ಕೆ ಪ್ರತಿ ಸರ್ಕಾರ ರಚಿಸ್ಬೇಕು. ಸರ್ಕಾರಿ ಅಮಲ್ದಾರ್ ಪ್ರತಿಯಾಗಿ ಜನತೆ ಅಮಲ್ದಾರ್ನ ನೇಮಕ ಮಾಡ್ಬೇಕು. ಹಾಗೆ ಶೇಖ್ ದಾರು ಶಾನ್ ಬೋಗು ಇತ್ಯಾದಿಗಳನ್ನ ನೇಮಕ ಮಾಡ್ಕೋಬೇಕು. ಅವ್ರ ಖಾತೆ ಕೀರ್ತಿ ಪುಸ್ತಕಗಳನ್ನ ವಶಪಡಿಸ್ಕೋಬೇಕು. ಆದ್ರೆ ಇವೆಲ್ಲವೂ ಅಹಿಂಸಾತ್ಮಕವಾಗಿ ಪ್ರೀತಿಯಿಂದ ಎಲ್ಲಕ್ಕಿಂತ ಹೆಚ್ಚಾಗಿ ಧೈರ್ಯದಿಂದ ನಡಿಬೇಕು. ಹೌದು ಗುರಣ್ಣ ಹೇಳೋದು ನಿಜಕ್ಕೂ ಸುಂದರವಾದ ಕಲ್ಪನೆ. ಆಡಿಸಿಕೊಳ್ಳೋ ನಾವೇ ಸರ್ಕಾರವನ್ನ ಮಾನ್ಯ ಮಾಡದೆ ಹೋದ್ರೆ ಸರ್ಕಾರ ಕಂಗಾಲಾಗುತ್ತೆ. ಕಂದಾಯ ಕೊಡ್ಲಿಲ್ಲ ಅಂತ ಲಕ್ಷಾಂತರ ರೂಪಾಯಿ ಬೆಲೆ ಮಾಡೋ ಗುರಪ್ಪನವ್ರ ಮನೆಯನ್ನ ಹರಾಜು ಹಾಕ್ಬೋದು. ಆಗ ನೀವ್ಯಾರು ಒಂದು ರೂಪಾಯಿ ಹರಾಜು ಕೂಗಬಾರ್ದು. ಹಾಗಾದ್ರೆ ಇದು ನಮ್ಮ ಸಂಕ್ರಾಂತಿ ಇಲ್ಲ, ಇದು ಕೇವಲ ತಂತ್ರ ಅಲ್ಲ, ಜೀವ ಜೀವಾಳದ ಸಿದ್ಧಾಂತ. ಗಾಂಧೀಜಿಯ ಕನಸಿನ ಸಾಕಾರ. ಹೋರಾಟದಲ್ಲಿ ಇಡೀ ಹಳ್ಳಿಯನ್ನು ತೊಡಗಿಸೋದು ಅದ್ಭುತ ಕ್ರಿಯೆ. ಇವ್ರು ಹೇಳೋದ್ರಲ್ಲಿ ಅರ್ಥ ಇದೆ. ನಾವು ಬ್ರಿಟಿಷರ ಮತ್ತು ಅರಸರ ಆಡಳಿತನ ಸಂಪೂರ್ಣ ತಿರಸ್ಕರಿಸೋಣ. ನನಗಂತೂ ಒಪ್ಪಿಗೆ ಇದೆ. ಮಟ್ಟಿ ಕಡೆ ಬರ್ತಾ ಇದೆ, ಏನೋ ವಿಚಿತ್ರವಾಗಿ ಕೂಗ್ತಾವ್ರಲ್ಲ. ಯೇಸೂರ ಬಿಟ್ಟರು ಚೇ ಅಲ್ಲ, ಯೇಸೂರ ಕೊಟ್ಟರು ಈಸೂರ ಬಿಡೆವು. ವಿಚಿತ್ರವಾಗಿದೆ, ಇರ್ಲಿ. ಕೊಟ್ಟರು ಈ ಸೂರ ಬಿಡವು. ಅಜ್ಜ ಅವ್ರಿಗೆ
ಶರಣ ಶರಣ ನೀವು ಬನ್ನಿ ಕುಂದರು ಎಲ್ಲ ಒಟ್ಟಾಗಿ ಬಂದಿರಿ. ಏನ್ ಸಮಾಚಾರ? ಅರೇ ಗುರಣ್ಣ ಯಾಕೆ ಹಿಂಗ್ ನೋಡಕತ್ತೀಯಲ್ಲ? ಅಜ್ಜ ಈ ವಯಸ್ಸಲ್ಲೂ ಅದೆಷ್ಟು ಕೆಲಸ ಮಾಡ್ತೀಯ, ಅದ್ರಲ್ಲೂ ನೀ ನೋಡ್ತೀಯಲ್ಲ ಅದನ್ನ ನೋಡೋದೇ ಮೋಜೆ ಅನ್ಸುತ್ತೆ. ಮೋಜೆ ಏನ್ ಬಂತ ಗುರಣ್ಣ? ಆ ಗಾಂಧಿ ಮಹಾತ್ಮನ್ ದಶೆಯಿಂದ ಎಲ್ಲೆಲ್ಲೂ ರಾಟೆ ಆಗ್ಯಾದ, ಮನ್ ಮನೇಲಿ ಚರ್ಕ ನಡೀತದ. ನಿಂಗೆ ಗೊತ್ತದೇನ? ಮೈಸೂರಿನ ಹತ್ರ ಬದನವಾಳ್ದಾಗ ಚರಕದಿಂದ 3,000 ಮಂದಿಗ ಒಪ್ಪತ್ತು ಗಂಜಿ ಗತಿ ಆಗ್ಯಾದ. ಅದಕ್ಕೆ ಗುರಣ್ಣ ಒಂದ್ ಕಡೆ ಜಿಂದಾಬಾದ್ ಧಿಕ್ಕಾರ ಚಳುವಳಿ ನಡೀತಿರ್ಬೇಕು, ಅದ್ರ ಹಿಂದಾನ ಈ ಚರ್ಕದ ಸಂಗೀತನೂ ಇರ್ಬೇಕು. ಇದು ಒಂಥರ ಯಾವ ಪೂಜೆ ಆಗ್ಯಾದ. ನೀ ಹೇಳಿದ್ದು ಬರೀ ಆಯ್ತಾ? ಅದ್ ಸರಿ, ಏನ್ ಬಂದಿ ಎಲ್ಲ ಒಟ್ಟಾಗ ಬಂದಿರಲ್ಲ? ಜಯಪ್ಪ ಜಯಪ್ಪ ಕೆಂಚವ ಇವ್ರಿಗೆಲ್ಲ ಮದ್ವೆ ತಂದ? ಏನ್ ಸಮಾಚಾರ? ಸಮಾಚಾರ ಇಲ್ದೆ ಏನಜ್ಜ, ನಿನಗ್ ತಿಳಿದೆ ಇರೋದು ಏನೈತ ಹೇಳು. ಹೌದನ್ನ, ನನಗೂ ಅಷ್ಟಿಷ್ಟ ಸಮಾಚಾರ ಕಿವಿ ಮುಟ್ಟದ. ಅದೇ ನೋಡಜ್ಜ, ನಿನಗ್ ತಿಳಿದವರು ಏನೂ ಇಲ್ಲ. ದೇಶದಲ್ಲೆಲ್ಲ ಚಳವಳಿ ಶುರು ಆಗ್ಯದ, ನಾವು ಏನಾರ ಮಾಡಬೇಕಲ್ಲ. ಸುಮ್ಮನೆ ಕೂರದಂತೂ ನಮ್ಮಿಂದ ಆಗಲ್ಲ, ಎಲ್ಲ ಹಳ್ಳಿಲೂ ಗಲಾಟೆ ಶುರು ಆಗ್ಯದ. ಹೌದು ಬಿಡ್ಗುರಣ್ಣ, ಇದು ಸಾಮಾನ್ಯ ಯುದ್ಧ ಅಲ್ಲ, ಮಹಾಯುದ್ಧ, ಮಹಾಭಾರತ ಯುದ್ಧ, ಕೊನೆ ಯುದ್ಧ. ಎಲ್ಲ ಕಡೆ ಗದ್ದಲ ಇದ್ದದ. ನಿಂಗೆ ಗೊತ್ತಾಯ್ತೇನ? ಗಾಂಧಿ ನೆಹರು ಎಲ್ಲರನ್ನ ಸರ್ಕಾರ ಹಿಡೀತು. ಆದ್ರೂ ಮಾರನೇ ದಿನ ಬೊಂಬಾಯಿನಾಗ ಒಬ್ಬ ಹೆಣ್ಮಗಳು ಬಾವುಟ ಏರ್ಸಿ ಒಂದೇ ಮಾತರಂ ಅಂತ ಕೂಗ್ಯಾಳ. ನೋಡು ನೋಡು, ನೆನೆದ್ರ ಕೂದ್ ಹೆಂಗ್ ನಿಮರ್ ನಿಮರ್ ನಿಲ್ತಾವ. ಮುದುಕ ನನ್ಗ ಹಿಂಗಾಗ್ಬೇಕಂದ್ರ ಇದ್ದವ್ರ ಹೆಂಗಾಗಿರ್ಬೇಡ. ನಮಗೂ ಹೀಗೆ ಆಗಿತ್ತಜ್ಜ, ಏನಾರ ಮಾಡೋಣ ಅಂತ ಅನ್ನಿಸ್ತಿತ್ತು, ಆದ್ರೆ ಏನ್ ಮಾಡೋದಂತ ತಿಳಿದಿರಲಿಲ್ಲ. ನಿನ್ನೆ ರಾಧಾಕೃಷ್ಣ ಅಂತ ಒಬ್ರು ಬಂದಿದ್ರು. ಯಾರವ, ಯಾವ ಊರ್ನವ? ಆತ BA ಓದ್ತಿರೋ ಹುಡ್ಗ. ಸೂರ್ಯ ಮುಳುಗದ ಮೇಲೆ ಮಗ್ನಾಗ್ ಮನಿಗ್ ಬಂದಿದ್ದ. ಯಾರೋ ನಮ್ಮೂರ್ ಹೆಸರು, ನನ್ ಹೆಸರು, ಅದೇ ಆ ಬರ್ಮಣ್ಣನ ಹೆಸರೆಲ್ಲ ಕೊಟ್ರಂತೆ. ಕುಡಿ ಕುಡಿ ಗುರಣ್ಣ. ಹ್ಞೂ ಮುಂದ ಬಂದ, ಸ್ವಲ್ಪ ಹೊತ್ತು ಸುಮ್ಮನೆ ಕೂತ, ಭಯ ಆಯ್ತು. ಆಮೇಲೆ ಒಂದ್ ಕತೆ ಹೇಳ್ದ, ಆಗಸ್ಟ್ 8 ಪೊಲೀಸರು ತಲೆ ತಪ್ಪಿಸ್ಕೊಂಡು ಅಲಿತಾ ಇದನಂತೆ, ಹೋದ ಕಡೆಲೆಲ್ಲ ಚಳವಳಿ ಹಬ್ಬಿಸ್ತಾ ಇದನಂತೆ. ನೀವು ಏನಾರ ಮಾಡಿ ಅಂತ ನಮಗೂ ಯಾರಾದ್ರೂ ಒಂದಿಷ್ಟು ಕಿಚ್ಚ ಹತ್ತೋರ್ ಬೇಕಿತ್ತು, ಅದಕ್ಕೆ ರಾತ್ರಿನೇ ಊರ್ ಹಿರಿಯರಿಗೆಲ್ಲ ಹೇಳ್ಕಳಿಸ್ದೆ. ಆಮೇಲೆ ಆಮೇಲೇನು, ರಾತ್ರಿ ಊರ್ ಮುಂದಿನ ತೋಟದಲ್ಲಿ ಎಲ್ಲ ಸೇರಿದ್ವು. ಎಲ್ರಿಗೂ ತಿಳಿ ಹೇಳ್ದ, ನಿಮ್ಮೂರವರು ಹಿಂದೆ ಬಹಳ ಕೆಲಸ ಮಾಡಿದಿರಿ, ಈಗ ಹಿಂಜರಿಬೇಡಿ, ಮೈಸೂರು ದಾವಣಗೆರೆಯಲ್ಲಿ ಕೋರ್ಟು ಕಚೇರಿ ಸ್ಕೂಲು ಬಿಡ್ತಾ ಇದಾರೆ, ದೇಶಕ್ಕೆ ದೇಶನೇ ಅತ್ತಿ ಉರಿತಾ ಇದೆ, ನೀವು ಏನಾರ ಮಾಡಿ ಅಂತ. ಆದ್ರೆ ಸುಮ್ ಸುಮ್ನೆ ತೆವಲಿಗ್ ಮಾಡ್ಬೇಡಿ ಅಂತಾನು ಅಂದ. ಅಪ್ಪನ್ ಗುಟ್ಟಿದ್ ಮಗಾವ ನಾವೆಲ್ಲ ಸೇರಿ ಒಂದ್ ದೊಡ್ಡ ನಿರ್ಧಾರ ತಗೊಂಡಿವಿ. ಏನಪ್ಪ ಅಂತ ನಿರ್ಧಾರ? ಏನಿಲ್ಲ, ನಮ್ ಹಳ್ಳಿನ ಸ್ವತಂತ್ರ ಅಂತ ಘೋಷಿಸ್ಕೊಳ್ಳೋದು, ಪಟೇಲ್ರಿಗೆ ಶಾನ್ ಒಬ್ರಿಗೆ ಕಂದಾಯ ಕೊಡೋ ಹಾಗಿಲ್ಲ, ನಮ್ಮದೇ ಸರ್ಕಾರ ಸ್ಥಾಪಿಸ್ಕೊಳ್ಳೋದು. ಇನ್ ಮುಂದೆ ನಾವು ನಮ್ ಸರ್ಕಾರ ಹೇಳ ಕೇಳ್ಬೇಕೇ ಹೊರತು ಮಹಾರಾಜರ ಸರ್ಕಾರ ತಾಬೇದಾರ ಮಾತನ್ನ ಕೇಳೋ ಹಾಗಿಲ್ಲ. ಇದ್ಯಾರು ಹೇಳಿದ್ರು? ಅವರೇನು ಇವರೇನು ಒಬ್ಬೊಬ್ರನ್ನೊಂದ್ ವಿಷಯ ಹೇಳಿದ್ರು. ಅದೇ ಮೈಸೂರಿನ ಬಂದಿದ್ರಲ್ಲ ರಾಧಾಕೃಷ್ಣ, ಅವ್ರಿಗಂತೂ ಬಹಳ ಸಂತೋಷ ಆಯ್ತು, ಶಬಾಷ್ ಅಂದ್ರು, ಸರ್ಕಾರ ದುರಹಂಕಾರಕ್ಕೆ ಸರಿಯಾದ ಉತ್ತರ ಅಂದ್ರು. ಹ್ಞೂ ಆಮೇಲೇನು? ಅದು ತಾತ ಹ್ಞೂ ಏನಿಲ್ಲ, ನಾವೆಲ್ಲ ಸೇರಿ ನಿಮ್ಮ ಮೊಮ್ಮಗ ಜಯಪ್ಪನ್ನ ಅಮಲ್ದಾರ ಅಂತ ಆರಿಸಿದೀವಿ, ನಾಳೆ ಮುಂಜಾನೆ ಒಂದು ಅಮಲ್ದಾರ ಅಂತ ಘೋಷಿಸ್ತೀವಿ. ಯಾರು?
ನಮ್ ಜಯಪ್ಪನನ್ನೆ. ಅರ್ರೆ ಜಯಪ್ಪ ಇಲ್ಲೇ ಅದೀಯ, ಮುಂಜಾನೆಯಿಂದ ಹುಡ್ಕಾಕತ್ತೀನಿ ನನ್ನ ಸಿಟ್ಟಬಿ ಎಲ್ಲ. ಏ ಜಯಪ್ಪ ನಿಂದ್ರು, ನನ್ನ ಸಿಟ್ಟಬಿ ನಿಂದ್ರು, ಜಯಪ್ಪ ನನ್ನ ಸಿಟ್ಟಬಿ ಪೊಲೀಸ್ನವರು ಸರ್ಕಾರದವರು ಕೇರಳತಾರ. ಅದನ್ನೆಲ್ಲ ಈಗಾಗ್ಲೇ ಮಾಡಿದಿವ ಅಜ್ಜ. ಅದನ್ನು ಯೋಚನೆ ಮಾಡಿರಿ. ಸರಿ ಹಂಗಾರ ಆಗಿದ್ದಾಗೋಗ್ಲಿ. ಗುರಣ್ಣ ನೀವೆಲ್ಲ ಸೈ ಅಂದ್ರ ನಾನು ಸೈನ. ನನ್ಗ ವಯಸ್ಸಾಗಿರ್ಬೋದು, ಆದ್ರೂ ನಂದು ಒಂದ್ ಸವಾಲ್ ಇರ್ಲಿ. ಮಗ ಮಗ ಜಯಪ್ಪ, ನಾಳೆ ನಿನ್ನ ದಸ್ತಗಿರಿ ಮಾಡ್ತಾರ, ಆಗೇನಂತಿ? ಕೋರ್ಟಿನ ಕಟ್ಕಟಿಯಾಗಿ ನಿಲ್ಸಿ ನೀನ್ ಮಾಡ್ತಾ ಇರೋದು ತಪ್ಪು ಅಂತಾರ, ಆಗೇನಂತಿ? ನಾವು ತಪ್ಪು ಮಾಡ್ತಾ ಇಲ್ಲ ಅಂತೀನಿ, ತಪ್ಪು ನೀನ ಮಾಡ್ತಾ ಇದ್ದೀರಾ ಅಂತೀನಿ. ಚೆನ್ನಾಗೆ ತರಬೇತಿ ಮಾಡಿರಿ. ಹೌದು ಮಾಡ್ಲೇಬೇಕಲ್ಲ. ಅದ್ ಸರಿ ಗುರಣ್ಣ, ಇದನ್ನೆಲ್ಲ ನೋಡ್ತಿದ್ರ ಮುಂದ್ ಏನ್ ಬೇಕಾದ್ರೂ ಆಗ್ಬೋದು ಅಂತ ಅನ್ನಿಸ್ತದೆ. ನಮ್ಗೆಲ್ಲ ಬಾಳ ತ್ರಾಸಾದ್ರೂ ಆಗ್ಬೋದು. ಈ ಸುದ್ದಿ ಸಮಾಚಾರ ಹಿರಿಮ್ಯಾಗ ಬಿದ್ದಾಗಿಂದ ಸುದ್ದಿಯಾಗ ತಳಮಳ ಶುರು ಆಗ್ಯದ. ಸರಿ ಈ ಹೋರಾಟದಾಗ ನಮ್ ತಲೆ ಹೋಗ್ಲಿಕ್ ಬಂದ್ರ ಹೋಗ್ಲಿ. ನಡಿ ಗುರಣ್ಣ, ನಾನು ಬರ್ತೀನಿ. ಎಷ್ಟು ಜನಕ್ಕದ ಈ ಭಾಗ್ಯ? ಏ ಸೂರ ಕೊಟ್ಟರು ಈ ಸೂರ ಬಿಡೋ.